ಗ್ರಾಮಸ್ಥರ ಡಿಮ್ಯಾಂಡು ಅವರ ಭಾವನೆಗಳಿಗೆ ನಾವು ಬೆಲೆ ಕೊಡ್ತೇವೆ. ಆದರೆ ತಾವು ಕೂಡ ಈಗ ನೋಡಿರೋ ಹಾಗೆ ಆ ಧ್ವಜದ ಕಟ್ಟೆ ಇರತಕ್ಕಂಥದ್ದು ಸಾರ್ವಜನಿಕ ಪ್ರದೇಶದಲ್ಲಿ, ಸಾರ್ವಜನಿಕ ಪ್ರದೇಶದಲ್ಲಿ ಈ ಥರ ಯಾವುದೇ ಕಮ್ಯುನಿಟಿಯವರು ಧ್ವಜದ ಹಾಕಿದ್ರೆ ಅಲೋ ಮಾಡಬಾರ್ದು ಅನ್ನೋಂಥದ್ದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೂಡ ಇದೆ. ಸೊ ಆ ಪ್ರಕಾರವಾಗಿ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ಗ್ರಾಮಸ್ಥರು ಕೂಡ ನಮ್ಮ ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ಗೆ ಅವ್ರ ಮನವಿಯನ್ನು ಸಲ್ಲಿಸಿದ್ದಾರೆ. ಅವ್ರೇನಾದರೂ ಅನುಮತಿ ಕೊಟ್ಟರೆ ನಾವು ಸರ್ಕಾರದ ಅನುಮತಿ ಅಂತ ಅಂದ್ಕೊಂಡು ಅದನ್ನು ಏನಿದೆ ಅದನ್ನು ಎನ್ಫೋರ್ಸ್ಗೆ ಮಾಡಿ ನಮ್ಮ ವಿ ಆರ್ ಪೊಲೀಸ್ ಈಸ್ ಎ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್. ಸರ್ಕಾರ ಏನು ತೀರ್ಮಾನ ತಗೊಳುತ್ತೋ ಅದನ್ನು ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ, ಅದನ್ನು ನಾವು ಮಾಡ್ತೀವಿ. ಸರಿ, ಗ್ರಾಮಸ್ಥರ ಪಟ್ಟದ ಮನವಿ ಏನನ್ನ ಯಾರು ಯಾಕೆ ಮಾಡಿದ್ರೆ ಅಂತಾರೆ ಅಥವಾ ಮತ್ತೆ ಮುಖ್ಯಮಂತ್ರಿಗೆ ಅವಕಾಶ ಕೊಡಬೇಕು ಕಾನೂನು ರೀತಿ ಅಂತ ಕೊಟ್ಟಿದ್ದಾರೆ ಅಲ್ಲ, ಅದು ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ಗೆ ತಾವು ಕೇಳಬೇಕು. ಬಟ್ ನನಗೆ ಗೊತ್ತಿರೋದ್ರಿಂದ ಹೇಳ್ತೀನಿ, ಅಲ್ಲಿ ನಮಗೆ ಅನುಮತಿ ಕೊಡಿ ಅಂತ ಕೇಳಿದ್ದಾರೆ. ಅವ್ರದ್ದು ಡಿಸಿಷನ್ ತೊಗೊಂಡ ಮೇಲೆ ಮುಂದಿನ ಪ್ರಕಾರ ಕಾನೂನು ಪ್ರಕಾರ ಗ್ರಾಮದ ಜನರಲ್ಲಿ ಏನು ಕೇಳ್ತಾರೆ ಸರ್, ಕೆಲವು ಸಾಮಾಜಿಕ ಪೋಸ್ಟ್ಗಳು ಹಾಕುವಂಥ ವಿಚಾರ ಇಷ್ಟೆಲ್ಲ ಸಮಸ್ಯೆಗೆ ಮೂಲ ಕಾರಣ ಈ ಸಾಮಾಜಿಕ ಪೋಸ್ಟ್ಗಳು. ಓಕೆ, ಇಲ್ಲಿ ಈ ಗ್ರಾಮದಲ್ಲಿ ಸಾಮಾನ್ಯವಾಗಿ ಶಾಂತಿಯುತವಾಗಿರೋಂಥ ಗ್ರಾಮ, ಇಲ್ಲಿ ಮುಸ್ಲಿಮ್ಸು ಹಿಂದೂಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದರೂ ಕೂಡ ಯಾವುದೇ ಘಟನೆಗಳು ಇಲ್ಲಿ ಆಗಿರ್ತಕ್ಕಂಥದ್ದು ಕಂಡಿರಲ್ಲ. ಬಟ್ ಸಮಸ್ಯೆ ಆಗ್ತಾ ಇರೋದೇ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅನವಶ್ಯಕವಾಗಿ ಈ ವಿಚಾರ ಬಗ್ಗೆ ಪ್ರಸ್ತಾಪ ಮಾಡೋದ. ಸೊ ಈ ಮುಂಚೆ ಕೂಡ ನಾವು ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀವಿ, ಸಾಮಾಜಿಕ ಜಾಲತಾಣ ಯೂಸ್ ಮಾಡೋಕ್ಕಾದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು ಅಂತ ಹೇಳಿ. ಆ ರೆಸ್ಪಾನ್ಸಿಬಿಲಿಟಿ ಕೆಲವೊಂದಿಷ್ಟು ಜನ, ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಅದರ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಆ ರೆಸ್ಪಾನ್ಸಿಬಿಲಿಟಿಯನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ಈ ರೀತಿ ದ್ವೇಷಮಯ ವಾತಾವರಣಗಳು ಯಾವುದೇ ಒಂದು ಹಳ್ಳಿ ಮಟ್ಟದಲ್ಲಿರ್ಬೋದು, ಹೋಬಳಿ ಮಟ್ಟದಲ್ಲಾಗಿರ್ಬೋದು, ಅಥವಾ ನಗರ ಮಟ್ಟದಲ್ಲಿ ಆಗಿರ್ಬೋದು ಆಗೋದಿಲ್ಲ. ಸೊ ಇದಕ್ಕೆಲ್ಲ ಮೂಲ ಕಾರಣ ನೀವು ಹೇಳಿದಾಗೆ ಸರಿ ಇದೆ, ಈ ಸೋಷಿಯಲ್ ಮೀಡಿಯಾ ಪೋಸ್ಟ್. ಇದು ಈಗ ನಿಮಗೂ ಗೊತ್ತಿದೆ, ನಾವು ಕಳೆದ ಸುಮಾರು 10-12 ದಿವಸದಿಂದ ಈ ವಿಚಾರ ನಡೀತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮೊದಲು ಬಂತು, ಅದರ ಮೇಲೆ ನಿಗಾ ಇಟ್ಟಿದ್ದಕ್ಕೆ ನಾವು ಕಳೆದ 10 ದಿನದಿಂದಲೂ ಕೂಡ ಇಲ್ಲಿ ನಮ್ಮ ಪೊಲೀಸ್ ಪ್ರೆಸೆನ್ಸ್ ಇದೆ. ಈ ನಿನ್ನೆ ದಿವಸ ಕೂಡ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಪೋಸ್ಟ್ ಕಂಡು ಬಂತು. ಆ ವಿಚಾರವಾಗಿನೇ ಈಗ ಯು ಹ್ಯಾವ್ ಸೀನ್ ನಮ್ಮ ಪೊಲೀಸ್ ಪ್ರೆಸೆನ್ಸ್, ನಮ್ಮ ಪೊಲೀಸ್ ಪ್ರಿಪೇರ್ಡ್ನೆಸ್. ಈ ಪ್ರಿಪೇರ್ಡ್ನೆಸ್ ಸಾಧ್ಯ ಆಗಿರೋದು ಅದಕ್ಕೆ, ಯಾಕಂದರೆ ನಾವು ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ವಹಿಸಿದ್ದೀವಿ, ಮತ್ತು ಮುಂದಿನ ದಿನಗಳಲ್ಲೂ ವಹಿಸ್ತೇವೆ. ಇಷ್ಟು ದಿವಸ ನಮ್ದು ಏನಿದ್ರು ಪ್ರಿವೆಂಟಿವ್ ಆ್ಯಕ್ಷನ್ ಕಡೆ ಗಮನ ಇತ್ತು, ಇನ್ಮೇಲೆ ಪ್ರೊಆ್ಯಕ್ಟಿವ್ ಆಗಿ ಅವ್ರ ಮೇಲೆ ಆ್ಯಕ್ಷನ್ ಕೂಡ ಆಗುತ್ತೆ. ಈಗ ಲಾಸ್ಟ್ ಟೈಮು ಕಳೆದ ಒಂದು ನವಂಬರಲ್ಲಿ ಡಿಸೆಂಬರಲ್ಲಿ ನಾನು ತಮಗೆ ಹೇಳಿದ್ದೆ, ಸುಮಾರು 4 ಕಡೆ ಈ ರೀತಿ ದ್ವೇಷಮಯ ಪೋಸ್ಟ್ಗಳನ್ನು ಹಾಕಿರೋಂಥ ಸಂದರ್ಭದಲ್ಲಿ ನಾವೇ ಪೊಲೀಸರು ನಾವಾಗೇ FIR ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿದ್ವಿ. ಸೊ ಇದೊಂದು ಎಚ್ಚರಿಕೆ ಆಗಿರಲಿ, ಈ ರೀತಿ ಅನವಶ್ಯಕವಾಗಿ ಗೊಂದಲ ಸೃಷ್ಟಿಸೋದು ಮತ್ತು ಕೋಮು ದ್ವೇಷ ಭಾವನೆ ಸೃಷ್ಟಿಸುವಂಥ ಕಾರ್ಯ ಮಾಡಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಅರೆಸ್ಟ್ ಮಾಡಿ ಸೀದಾ ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಇಲ್ಲಿ ಹೊರಗಿನವರು ಊರವರೆಲ್ಲ ಒಂದಿದ್ದಾರೆ, ಅದ್ರ ಬಗ್ಗೆ ಯಾವುದೇ ತಕರಾರಿಲ್ಲ. ಬೇರೆದವ್ರು ಹೊರಗೆ ಇದ್ಕೊಂಡು ಪ್ರೋವೋಕ್ ಮಾಡುವಂತದ್ದು ರಾಜಕೀಯ. ಈಗ ನಾನು ಹೇಳ, ಈ ಸಾಮಾಜಿಕ ಜಾಲತಾಣದ ಮುಖ್ಯ ಪ್ರಾಬ್ಲಮ್ ಅಂದ್ರೆ ಅದೇ, ಒಂದ್ಸತಿ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಅನವಶ್ಯಕ ಪೋಸ್ಟ್ಗಳು ಹೋದಾಗ ಅದು ಯಾರಿಗೆ ತಲುಪುತ್ತೆ, ಯಾರಿಗೆ ತಲುಪಲ್ಲ ಅನ್ನೋಂಥ ಕಂಟ್ರೋಲ್ ಯಾರ ಮೇಲೆ ಯಾರ ಕಡೆನೂ ಇರೋದಿಲ್ಲ. ಸೊ ಹಾಗಾಗಿ ಆ ಸೋಷಿಯಲ್ ಮೀಡಿಯಾನ ಉಪಯೋಗ ಮಾಡೋರು ಜವಾಬ್ದಾರಿತವಾಗಿ ಬಿಹೇವ್ ಮಾಡಬೇಕು ಅಂತ ಹೇಳಿ. ಆಬ್ವಿಯಸ್ಲಿ ಈ ರೀತಿ ಒಂದು ವಿಷಯ ಇದೆ ಅಂತಂದಾಗ ಕೆಲವೊಂದು ವ್ಯಕ್ತಿಗಳು ಅದನ್ನು ತಮ್ಮ ಇದಕ್ಕೆ ಬಳಕೆ ಮಾಡ್ಕೊಳ್ಳೋಕೆ ನೋಡ್ತಾರೆ. ಸೊ ಅದರ ವಿರುದ್ಧ ನಾವು ಎಚ್ಚರಿಕೆ ವಹಿಸಬೇಕು, ಎಚ್ಚರಿಕೆ ವಹಿಸ್ತಾ ಇದ್ದೀವಿ. ಎಷ್ಟು ಜನ ಪೊಲೀಸರು ಇವತ್ತು ಬಂದಿದ್ದಾರೆ? ಸುಮಾರು 200 ಜನ ಪೊಲೀಸರು ಇದ್ದೀವಿ. ಗ್ರಾಮದ ಕೆಲವು ಮುಖಂಡರೆಲ್ಲ ಕರೆಸಿ ಮಾತಾಡಿದ್ರೊಳಗೆ ಅವ್ರಿಗೇನು ಸೂಚನೆ ಕೊಟ್ಟರು? ಸಿ, ಅವ್ರು ಮುಂಚೆಯಿಂದನೂ ಹೇಳ್ತಾರೆ ಸರ್, ನಮ್ಮ ಗ್ರಾಮದಲ್ಲಿ ನಾವೆಲ್ಲರೂ ಒಂದೇ ಇದ್ದೀವಿ, ನಾವು ಶಾಂತಿಯುತ ಇದ್ದೀವಿ, ಹೊರಗಡೆಯವ್ರು ಇಲ್ಲಿ ಬರೋದು ಬೇಡ ಅಂತೇಳಿ. ಆ್ಯಂಡ್ ವಿ ಆರ್ ಎನ್ಶೂರಿಂಗ್ ಇಟ್.